ಇದೆಲ್ಲನೂ ಸಹ ನಮಗೆ ಲೈಟ್ಸ್ನೆಲ್ಲ ಫಿಟ್ ಮಾಡಿಬಿಟ್ಟು ಇವೆಲ್ಲನೂ ಸಹ ನಾವೇ ಇನ್ಕ್ಲೂಡ್ ಮಾಡಿ ಇವೆಲ್ಲ ನಾವೇ ಮಾಡ್ಕೊಟ್ಟಿದ್ದೀವಿ. ರಾಯಲ್ ಪ್ಲೇ ಪೇಂಟಿಂಗ್ನು ಸಹ ನಾವು ಮಾಡ್ಕೊಟ್ಟಿದ್ದೀವಿ. ಈ ರೀತಿ ಬ್ಯೂಟಿಫುಲ್ ಆಗಿರುವಂಥ ಮನೆ ಬಂದ್ಬಿಟ್ಟು ಬರೀ 5 ಲ್ಯಾಕ್ಸ್ಗೆ ನಾನು ಇಂಟೀರಿಯರ್ ಸಮೇತ ಮಾಡ್ಕೊಟ್ಟಿದ್ದೀವಿ. ಈ ಬಿಲ್ಡಿಂಗ್ ಇವಾಗ ಬಂದ್ಬಿಟ್ಟು 15 ಇಯರ್ಸ್ ಅಂದರೆ ಯಾರನ್ನು ಸಹ ನಮ್ಮೋದಿಲ್ಲ, ಬಟ್ ನಾವು ಆ ರೀತಿ ಹೊಸ ಬಿಲ್ಡಿಂಗ್ ಥರ ನಮ್ಗೆ ಮಾಡ್ಕೊಟ್ಟಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಬ್ಯಾಕ್ಗ್ರೌಂಡಲ್ಲಿ ಏನು ನೋಡ್ತಾ ಇದ್ರು, ಈ ಮನೆನ ರಿನೋವೇಷನ್ ಮಾಡಿದ್ದಾರೆ ರೆಡ್ಡಿ ಕನ್ಸ್ಟ್ರಕ್ಷನ್ ಕಡೆಯಿಂದ. ಸೊ ಯಾವ ಬಡ್ಜೆಟಲ್ಲಿ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಯಾವ ಥರ ಏನು ಒಳಗೆಲ್ಲ ಏನೆಲ್ಲ ಹಾಕಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ರೆಡ್ಡಿ ಕನ್ಸ್ಟ್ರಕ್ಷನ್ ಓನರ್ ಆಗಿರ್ತಕ್ಕಂಥ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಆರಾಮ ಸರ್. ನೀವು? ನಾನು ಸೂಪರ್ ಆಗಿದ್ದೀನಿ. ಸರ್, ಬ್ಯಾಕ್ಗ್ರೌಂಡಲ್ಲಿ ಈ ಮನೆ ರಿನೋವೇಷನ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ರಿನೋವೇಷನ್ ಅನ್ನಿಸ್ತಾನೆ ಇಲ್ಲ, ಈಗ ತಾನೇ ಕಟ್ಟಿರ್ತಕ್ಕಂಥ ಮನೆ ಅನ್ನಿಸ್ತಾ ಇದೆ. ಸರ್ ಹೌದು ಸರ್, ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ 15 ಇಯರ್ಸ್ ಓಲ್ಡ್ ಬಿಲ್ಡಿಂಗ್. ಓಕೆ. ನಾಟ್ 1 or 2 ಇಯರ್ಸ್, 15 ವರ್ಷದ ಬಿಲ್ಡಿಂಗ್ನ ಹೊಸ ಮನೆ ಯಾವ ರೀತಿ ಇರುತ್ತೋ ಆ ರೀತಿ ನಾವು ರಿನೋವೇಷನ್ ಮಾಡಿಬಿಟ್ಟು ರೀಪೇಂಟಿಂಗ್ ಮಾಡಿಬಿಟ್ಟು ಸ್ವಲ್ಪ ವಾಸ್ತು ಪ್ರಕಾರ ಎಲ್ಲ ಕರೆಕ್ಟ್ ಆಗಿದ್ದಿಲ್ಲ, ಆ ವಾಸ್ತು ಪ್ರಕಾರ ಎಲ್ಲ ಡೋರ್ಸ್ ವಿಂಡೋಸ್ ಎಲ್ಲ ಚೇಂಜ್ ಮಾಡಿ ವಾಸ್ತು ಪ್ರಕಾರ ಮಾಡಿ ಟೈಲ್ಸ್ ಎಲ್ಲ ಹೊಸದಾಗೆ ರೀಟೈಲ್ಸ್ ಮಾಡಿಬಿಟ್ಟು ಈ ರೀತಿ ನೀವು ಕಂಪ್ಲೀಟ್ಲಿ 5 ಲ್ಯಾಕ್ಸ್ ಎಲ್ಲ ಚೇಂಜ್ ಮಾಡಿದ್ದೀವಿ. 5 ಲಕ್ಷ? ಬರೀ 5 ಲಕ್ಷಕ್ಕೆ? ಬರೀ 5 ಲಕ್ಷದಲ್ಲಿ ಮನೆ ರಿನೋವೇಷನ್ ಆಗಿದೆ? ಹೌದು ಸರ್. ಕಂಪ್ಲೀಟ್ ಕ್ಲೈಂಟ್ ನೀವು ಕೇಳಿದ್ರೆ ಈ ಮನೆಗೆ ಕೊಟೇಶನ್ ಕೊಟ್ಟಂತವ್ರು ಬಂದ್ಬಿಟ್ಟು 8 ಲ್ಯಾಕ್ಸ್, 9 ಲ್ಯಾಕ್ಸ್, ಅಪ್ ಟು 12 ಲ್ಯಾಕ್ಸ್ ವರೆಗೂ ಸಹ ಕೊಟೇಶನ್ ಕೊಟ್ಟಿದ್ದಾರೆ. ಬಟ್ ನಾನು ಬರೀ 5 ಲಕ್ಷಕ್ಕೆ 1 ಮಂತ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟೆ. 1 ಮಂತ್ ಅಲ್ಲಿ 32 ಡೇಸ್, ಎಕ್ಸಾಕ್ಟ್ಲಿ 32 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಿ. ಒಳಗಡೆ ಏನೇನು ಏನೇನು ಮಾಡಿದ್ರೆ ಎಲ್ಲ ಹೇಳೋದಕ್ಕಿಂತ ಮುಂಚೆ ನಿಮ್ಮ ರೆಡ್ಡಿ ಕನ್ಸ್ಟ್ರಕ್ಷನ್ ಕಡೆಯಿಂದ ಏನೆಲ್ಲ ಸರ್ವಿಸ್ ಕೊಡ್ತೀರಾ? ಸರ್ ಅದು ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಕೊಡ್ತೀರಾ ಕರ್ನಾಟಕದಲ್ಲಿ? ನಮಗೆ ಬಂದ್ಬಿಟ್ಟು ಇಲ್ಲಿ ನೀವು ಥ್ರೂಔಟ್ ಬೆಂಗಳೂರು ನಮ್ಮಲ್ಲಿ ಸರ್ವಿಸಸ್ ಅವೈಲಬಿಲಿಟಿ ಇದೆ. ಲೈಕ್ ನಿಮಗೆ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೂ ಸಹ ನಾವು ಮಾಡ್ಕೊಡ್ತೀವಿ. ಇಂಟೀರಿಯರ್ಸ್, ಬರೀ ಇಂಟೀರಿಯರ್ಸ್ ಮಾಡಿಸ್ಬೇಕಂದ್ರೂ ಸಹ ನಾವು ಮಾಡ್ಕೊಡ್ತೀವಿ. ಈ ರೀತಿ ರಿನೋವೇಷನ್ ಪ್ರಾಜೆಕ್ಟ್ ಬೇಕಂದ್ರೂ ಸಹ ನಾವು ಮಾಡ್ಕೊಡ್ತೀವಿ. ಅಥವಾ ನೀವೇನಾದರೂ ರೆಡಿ ಟು ಮೂವ್ ಡೂಪ್ಲೆಕ್ಸ್ ಹೌಸ್ ಆಗಲಿ ಅಥವಾ ರೆಂಟ್ ಬರೋ ಥರ ನಿಮಗೆ ಹೌಸಸ್ ಬೇಕು ಅಥವಾ ಸೇಲ್ ಬಿಲ್ಡಿಂಗ್ ಬೇಕು ಅಂದ್ರೂ ಸಹ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಸೊ ನೀವು ಕಂಪ್ಲೀಟ್ ನಿಮ್ಗೆ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ವೈಸ್ ಬೇಕಂದ್ರೂ ಸಹ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಕರ್ನಾಟಕದಲ್ಲಿ ಎಲ್ಲೆಲ್ಲ ಅವೈಲಬಲ್ ಇದ್ದೀರಾ, ಯಾವ್ಯಾವ ಕಡೆ ಸರ್ವಿಸ್ ಕೊಡ್ತೀರಾ? ಸರ್, ನಾವು ಬಂದ್ಬಿಟ್ಟು ಮೇನ್ಲಿ ಬೆಂಗಳೂರು, ಬಟ್ ಈಗ ತಾನೇ ನಾವು ಮೈಸೂರು, ಶಿವಮೊಗ್ಗ, ತುಮಕೂರಿನಲ್ಲಿ ಈಗ ತಾನೇ ಪರ 6 ಮಂತ್ಸಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಗೆ ಏನಾದರೂ ಬೇಕಂದ್ರೆ ಅಲ್ಲೂ ಸಹ ನಾವು ಸರ್ವಿಸ್ ಕೊಡ್ತೀವಿ, ಬಟ್ ಮೇನ್ ಫೋಕಸ್ ಬಂದ್ಬಿಟ್ಟು ಬೆಂಗಳೂರು. ಬೆಂಗಳೂರು? ಓಕೆ. ಸರಿ ಸರ್, ಹಾಗಾದ್ರೆ 5 ಲಕ್ಷದಲ್ಲಿ ಏನೆಲ್ಲ ಇದ್ರೊಳಗಡೆ ರಿನೋವೇಷನ್ ಮಾಡಿದಿರಾ, ಏನೆಲ್ಲ ಮಾಡಿದಿರಾ ನೋಡೋಣ. ಒಳಗಡೆ ಕಂಪ್ಲೀಟ್ಲಿ ನೀಟಾಗಿ ಎಕ್ಸ್ಪ್ಲೇನ್ ತಿಳಿಸ್ಕೊಟ್ಬಿಡಿ. ಸರ್ ಬನ್ನಿ ಸರ್, ಇವಾಗ ಇಲ್ಲಿ ನೋಡಿದ್ರೆ ನಾವು MS ಗೇಟ್ನ ನೋಡಿದ್ರೆ ಈ MS ಗೇಟಲ್ಲಿ ನಿಮಗೆ ಮೇಲೆ ಎಲ್ಲ MS ಸ್ಟ್ರಕ್ಚರ್ ಕಟ್ಬಿಟ್ಟು ನೀಟಾಗಿ ಕವರ್ ಮಾಡಿಬಿಟ್ಟಿದ್ರು, ಅದನ್ನೆಲ್ಲ ನಾವು ನೀಟಾಗಿ ರಿಮೂವ್ ಮಾಡಿಬಿಟ್ಟು ಮತ್ತೆ ರೀಪೇಂಟಿಂಗ್ನ ಮಾಡಿದ್ದೀವಿ. ಇಲ್ಲಿ ನೋಡಿದ್ರೆ ನಾವು ಪಾರ್ಕಿಂಗ್ ಟೈಲ್ಸ್ ಎಲ್ಲನೂ ಸಹ ಹಾಳಾಗಿತ್ತು, ಅದನ್ನೆಲ್ಲ ಮತ್ತೆ ಹೊಸದಾಗೆ ಅಪ್ ಟು 40 ರುಪೀಸ್ವರೆಗೂ ಸಹ ಹೊಸ ಪಾರ್ಕಿಂಗ್ ಟೈಲ್ಸ್ನ ಹಾಕಿದ್ದೀವಿ. ಪ್ಲಸ್ ಇಲ್ಲಿ ನೋಡಿದ್ರೆ ಸ್ವಲ್ಪ ವಾಸ್ತು ಪ್ರಕಾರ ಎಲ್ಲ ನಿಮಗೆ ವಾಸ್ತು ಕರೆಕ್ಟಾಗಿ ಇದ್ದಿರಲಿಲ್ಲ ಈ ಮನೆ. ಸೊ ವಾಸ್ತು ಪ್ರಕಾರ ನಾವು ಕಾಂಪೌಂಡ್ ಕಟ್ಬಿಟ್ಟು ಮೂಲ ಮಟ್ಟಕ್ಕೆ ಕರೆಕ್ಟಾಗಿ ರೆಡಿ ಮಾಡಿದ್ದೀವಿ. ನೆಕ್ಸ್ಟ್ ಇವಾಗ ಇಲ್ಲಿ ನೋಡಿದ್ರೆ ನಮಗೆ ಇಲ್ಲೂ ಸಹ ನಿಮಗೆ ಆ್ಯಸ್ ಯೂಶ್ವಲ್ ನಾವು ಏನಿದೆ ಅದನ್ನೆಲ್ಲ ಪೇಂಟಿಂಗ್ ಮಾಡಿಬಿಟ್ಟು ನೀಟಾಗಿ ಒಳ್ಳೆ ಫಿನಿಷಿಂಗ್ ಕೊಟ್ಟಿದ್ದೀವಿ. ಇಲ್ಲಿ ನೋಡಿದ್ರೆ ನಿಮಗೆ ಇದನ್ನು ಸಹ ನಿಮಗೆ ಪೇಂಟಿಂಗ್ ಕಂಪ್ಲೀಟ್ಲಿ ಪೇಂಟಿಂಗ್ ಮಾಡಿಬಿಟ್ಟು ನೀಟಾಗಿ ಕವರೇಜ್ ಮಾಡಿದ್ದೀವಿ. ಸೊ ಫಸ್ಟ್ ಆಫ್ ಆಲ್ ಇವಾಗ ಇದು ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ 2BHK ಹೌಸು. ಸೊ ಇಲ್ಲೂ ಸಹ ನಿಮಗೆ ಮೇನ್ ರೋಡ್ ಟೀ ಕುಡ್ಗೂ ಸಹ ಪಾಲಿಶ್ ಮಾಡಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಅರೌಂಡ್ 45 ರುಪೀಸ್ವರೆಗೂ ಸಹ ನಿಮಗೆ 2x4 ಆಗಿರೋಂತಹ ಟೈಲ್ಸ್ನ ಯೂಸ್ ಮಾಡಿದ್ದೀವಿ. ಈ ಟೈಲ್ಸನ್ನು ಸಹ ಎಷ್ಟು ಬ್ಯೂಟಿಫುಲ್ ಆಗಿದೆ, ಇದು ಬಂದ್ಬಿಟ್ಟು 2x4 ನಿಮಗೆ 45 ರುಪೀಸ್ವರೆಗೂ ಚಾರ್ಜ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಬ್ಯೂಟಿಫುಲ್ ಆಗಿರುವಂತಹ ಪೂಜಾ ರೂಮು, ಇದು ಕಂಪ್ಲೀಟ್ಲಿ ಬರ್ಮಾ ಬಾರ್ಡರ್ ಟೀ ಕುಡ್ಡಿತ್ತು, ಇದನ್ನು ಸಹ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಟ್ಟು ಪ್ಲಸ್ ನಿಮಗೆ ನೀಟಾಗಿ ಪಾಲಿಶ್ ಮಾಡಿ ಕೊಟ್ಟಿದ್ದೀವಿ. ಇದೆಲ್ಲನೂ ಸಹ ನಮಗೆ ಲೈಟ್ಸ್ನೆಲ್ಲ ಫಿಟ್ ಮಾಡಿಬಿಟ್ಟು ಇವೆಲ್ಲನೂ ಸಹ ನಾವೇ ಇನ್ಕ್ಲೂಡ್ ಮಾಡಿ ಇವೆಲ್ಲ ನಾವೇ ಮಾಡಿಕೊಟ್ಟಿದ್ದೀವಿ. ಇಲ್ಲೂ ಸಹ ನಮಗೆ ಒಂದು ರಾಯಲ್ ಪ್ಲೇ ಪೇಂಟಿಂಗ್ನ ಓನರ್ ರಿಕ್ವೈರ್ಮೆಂಟ್ ಇತ್ತು, ಸೊ ಅದಕ್ಕೆ ರಾಯಲ್ ಪ್ಲೇ ಪೇಂಟಿಂಗ್ನು ಸಹ ನಾವು ಮಾಡಿಕೊಟ್ಟಿದ್ದೀವಿ. ಇದನ್ನು ಸಹ ನಮ್ಮ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಇರುತ್ತೆ. ಇಲ್ಲಿ ನೋಡಿದ್ರೆ ನಿಮಗೊಂದು ಮಾಸ್ಟರ್ ಬೆಡ್ರೂಮ್ ಇದೆ, ಈ ಮಾಸ್ಟರ್ ಬೆಡ್ರೂಮ್ಗೂ ಸಹ ಮತ್ತೆ ರೀಪೇಂಟಿಂಗ್ ಮಾಡಿಬಿಟ್ಟು ಸ್ವಲ್ಪ ಆಲ್ಟ್ರೇಷನ್ ವರ್ಕ್ ಎಲ್ಲನೂ ಸಹ ಮಾಡಿಕೊಟ್ಟಿದ್ದೀವಿ. ಸೊ ಇಲ್ಲೊಂದು ಕಾಮನ್ ಬೆಡ್ರೂಮ್ ಇದೆ. ಸೊ ಈ ಕಾಮನ್ ಬೆಡ್ರೂಮ್ಗೂ ಸಹ ನಮಗೆ ವಾರ್ಡ್ರೋಬ್ಸ್ ಎಲ್ಲನೂ ಸಹ ಸ್ವಲ್ಪ ಹಾಳಾಗಿತ್ತು, ಅದನ್ನೆಲ್ಲ ಸ್ವಲ್ಪ ಚೇಂಜ್ ಮಾಡಿಕೊಟ್ಟಿದ್ದೀವಿ. ಸೊ ಇಲ್ಲೆಲ್ಲೂ ಸಹ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು. ಇದೆಲ್ಲ ನೀವು ಮಾಡಿರೋದ್ರಿಂದ ಹೌದು. ಓಕೆ, ಇದೆಲ್ಲನೂ ಸಹ ಚೇಂಜ್ ಮಾಡಿಕೊಟ್ಟಿದ್ದೀವಿ. ಸೊ ಇಲ್ಲಿ ನೋಡಿದ್ರೆ ಇನ್ನೊಂದು ಕಿಚನ್ ಅಲ್ಲೂ ಸಹ ನಾವು ಒಂದು ಕಿಚನ್ ಕ್ಯಾಬಿನೆಟ್ಸು ಮಾಡ್ಕೊಟ್ಟಿದ್ದೀವಿ. ಇದು ಟಿವಿ ಯೂನಿಟ್ ಎಲ್ಲ ನೀವೇ ಮಾಡಿದ್ದ? ಸರ್ ಇಲ್ಲ ಸರ್, ಇದು ಸ್ವಲ್ಪ ಚೇಂಜ್ ಮಾಡಿದ್ದೀವಿ, ಸ್ವಲ್ಪ ಲ್ಯಾಮಿನೇಷನ್ನು, ಬಟ್ ಮುಂಚೆನೇ ಇದ್ದೀವಿ ಟಿವಿ ಇಟ್ಟು. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಕಿಚನ್ನಲ್ಲಿ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದೀವಿ. ಈ ಕಿಚನ್ ಸಹ ನಿಮಗೆ ಕಂಪ್ಲೀಟ್ಲಿ ನಿಮಗೆ ಮಾಡರ್ನ್ ಕಿಚನ್ ಥರ ಮಾಡಿಕೊಟ್ಟಿದ್ದೀವಿ. ಓಕೆ, ಇದೆಲ್ಲ ಇರಲಿಲ್ಲ, ಇವೆಲ್ಲನೂ ಇರಲಿಲ್ಲ, ಸ್ವಲ್ಪ ನೀಟಾಗಿ ಮಾಡಿಕೊಟ್ಟಿದ್ದೀವಿ.
ಇಲ್ಲೆಲ್ಲ ನೀವು ನೋಡ್ಬೋದು ಇವ್ಯಾವುದು ಇರಲಿಲ್ಲ ಯಾವುದು ಇತ್ತು ಪ್ಲಸ್ ಸ್ಪಾಯ್ಲ್ ಆಗಿತ್ತಲ್ಲ ಕರೆಕ್ಟ್ ಆಗಿ ಇದ್ದಿರಲಿಲ್ಲ ಯಾಕಂದ್ರೆ ಇದು 15 ಇಯರ್ಸ್ ಬಿಲ್ಡಿಂಗ್ ಆಗಿರೋದ್ರಿಂದ ಎಲ್ಲ ನಿಮಗೆ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿತ್ತು ಬಟ್ ಈಗ ನಾವು ಹೊಸದಾಗೆ ನ್ಯೂ ಲುಕ್ ಕೊಟ್ಟಿದ್ದೀವಿ ಈ ಮನೆಗೆ ಈ ಬಿಲ್ಡಿಂಗ್ ಇವಾಗ ಬಂದ್ಬಿಟ್ಟು 15 ಇಯರ್ಸ್ ಅಂದ್ರೆ ಯಾರನ್ನು ಸಹ ನಮ್ಮದಿಲ್ಲ ಬಟ್ ನಾವು ಆ ರೀತಿ ಹೊಸ ಬಿಲ್ಡಿಂಗ್ ತರ ನಮ್ ಮಾಡ್ಕೊಟ್ಟಿದೀವಿ ಸೊ ನೀವೇನಾದ್ರೂ ಇದೇ ರೀತಿ ರಿನೋವೇಷನ್ ಮಾಡಿಸ್ಬೇಕು ಅಥವಾ ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಬರೀ ಇಂಟೀರಿಯರ್ಸ್ ಮಾಡಿಸ್ಬೇಕು ಅನ್ಕೊಂಡ್ರೆ ನಮ್ಮ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಎಲ್ಲಾ ರೀತಿ ಪ್ರಾಜೆಕ್ಟ್ಸ್ ಸಹ ಈ ರೀತಿ ಬ್ಯೂಟಿಫುಲ್ ಆಗಿ ಮಾಡ್ಕೊಡ್ತೀವಿ ಈ ರೀತಿ ಬ್ಯೂಟಿಫುಲ್ ಆಗಿರುವಂತಹ ಮನೆ ಬಂದ್ಬಿಟ್ಟು ಬರೀ 5 lakhs ನಾನು ಇಂಟೀರಿಯರ್ ಸಮೇತ ಮಾಡ್ಕೊಟ್ಟಿದೀವಿ ಎಂಡ್ ಟು ಎಂಡ್ ನಾವೇ ಮಾಡ್ಕೊಟ್ಟಿದೀವಿ ಸೊ ಇಲ್ಲೂ ಸಹ ನಿಮಗೆ ವಾಸ್ತು ಪ್ರಕಾರ ಡೋರ್ಸ್ ಎಲ್ಲೂ ಸಹ ಚೇಂಜ್ ಮಾಡಿಬಿಟ್ಟು ವಿಂಡೋಸ್ ಸಹ ಸ್ವಲ್ಪ ಚೇಂಜ್ ಮಾಡಿದೀವಿ ಪ್ರತಿಯೊಂದನ್ನು ಸೇರಿಸಿ ಜಸ್ಟ್ 5 lakhs ವಿತಿನ್ ಎ 1 month ಆಫ್ ಪೀರಿಯಡ್ ನಲ್ಲಿ ನಾವು ಮಾಡ್ಕೊಟ್ಟಿದೀವಿ ವಿತಿನ್ 32 days ನಲ್ಲಿ ನಾವು ಕಂಪ್ಲೀಟ್ ಮಾಡಿದೀವಿ ಸೊ ಇದೇ ರೀತಿ ಕನ್ಸ್ಟ್ರಕ್ಷನ್ ಇಂಟೀರಿಯರ್ಸ್ ರಿನೋವೇಷನ್ ಯಾವುದೇ ರೀತಿ ಪ್ರಾಜೆಕ್ಟ್ಸ್ ಬೇಕಂದ್ರೂ ಸಹ ನಮ್ಮ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನೀವೇನಾದ್ರೂ ರೆಡಿ ಟು ಮೂವ್ ಡೂಪ್ಲೆಕ್ಸ್ ಹೌಸ್ ಆಗಿರಲಿ ಅಥವಾ ಯಾವುದೇ ರೀತಿ ಸೇಲ್ ಬಿಲ್ಡಿಂಗ್ ಬೇಕಂದ್ರೂ ಸಹ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮಲ್ಲಿ ಅದೇ ಆ ರೀತಿ ಸರ್ವಿಸಸ್ ಸಹ ಅವೈಲಬಿಲಿಟಿ ಇದೆ